ಎಲ್ಲರಿಗೂ ಆನಂದ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಮೂರರ ಪೇಪರ್ ಟು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹ್ಯಾಂಗಲಲ್ಲಿ ವಿಶ್ಲೇಷಣೆಯನ್ನು ಇದುವರೆಗೂ ನಾವು ಮೂರು ಪ್ರಶ್ನೆ ಮತ್ತು ಉತ್ತರಗಳ ಒಂದು ವಿಡಿಯೋಗಳನ್ನು ನೋಡಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ಮೂವತ್ತೊಂದನೇ ಪ್ರಶ್ನೆಯಿಂದ ನಲವತ್ತನೇ ಪ್ರಶ್ನೆ ತನಕ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಇದೇ ಮೊದಲ ಬಾರಿಗೆ ಆನಂದಶ್ರೀ ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವ ಮೊದಲನೇ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫ್ರೀಯಾಗಿ ದೊರೆಯುತ್ತದೆ ಹಾಗೆ ನಿಮಗೆ ಈ ತರಗತಿ ಇಷ್ಟ ಆಗಿದೆ ಒಂದು ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಯಾವ ರೀತಿ ಇದೆ ಪ್ರಶ್ನೆ ಪತ್ರಿಕೆ ಎಷ್ಟು ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಮೊದಲು ನೋಡೋಣ ನೋಡಿ ನಲವತ್ತನೇ ಪ್ರಶ್ನೆ ನಾಲ್ಕು ಆಪ್ಷನ್ಗಳಿಗೂ ಸಹ ನಾನು ಸಮರ್ಪಕವಾದ ಉತ್ತರವನ್ನು ಹುಡುಕಿ ಕೊಡೋದಕ್ಕೆ ಪ್ರಯತ್ನಪಟ್ಟಿದ್ದೇನೆ ಇಷ್ಟು ಉತ್ತರಗಳು ಈ ಒಂದು ಪ್ರಶ್ನೆ ಪತ್ರಿಕೆ ನೋಡ್ಬೋದು ನೀವು ಎರಡು ಸಾವಿರದ ಮೂರರದ್ದು ಎರಡು ಸಾವಿರದ ಮೂರು ಮೂರರ ಪ್ರಶ್ನೆ ಪತ್ರಿಕೆ ದ್ವಿತೀಯ ಪತ್ರಿಕೆ ಸಮಾಜ ವಿಜ್ಞಾನ ಪತ್ರಿಕೆ ಇಷ್ಟು ಇದು ಪ್ರಶ್ನೆ ಪತ್ರಿಕೆ ಇದರಲ್ಲಿ ಮೂವತ್ತೊಂದನೇ ಪ್ರಶ್ನೆಯಿಂದ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಮೂವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಶ್ರೇಷ್ಠ ನ್ಯಾಯಾಧೀಶರನ್ನೊಳಗೊಂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಅಂತ ಇದೆ ಇಲ್ಲಿ ಎ ಆಪ್ಷನ್ ಇಪ್ಪತ್ತಾರು ಬಿ ಆಪ್ಷನ್ ಇಪ್ಪತ್ತೆಂಟು ಸಿ ಆಪ್ಷನ್ ಇಪ್ಪತ್ತೈದು ಡಿ ಆಪ್ಷನ್ ಇಪ್ಪತ್ತೇಳು ಆಗ ಎರಡು ಸಾವಿರದ ಮೂರರಲ್ಲಿ ಪ್ರಶ್ನೆ ಕೇಳಿದಾಗ ಇಪ್ಪತ್ತಾರು ಜನ ಏನು ನ್ಯಾಯಾಧೀಶರು ಇದ್ದರು ಆದರೆ ಈಗ ಚೇಂಜ್ ಆಗಿದೆ ಅದನ್ನು ನೋಡೋಣ ನಾವಿಲ್ಲಿ ಫಸ್ಟು ಆನ್ಸರನ್ನು ನೋಡೋದಕ್ಕಿಂತ ಮುಂಚೆ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ ವಿಧಿ ನೂರ ಇಪ್ಪತ್ನಾಲ್ಕರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಗುತ್ತೆ ಇದೊಂದು ಭಾರತದಲ್ಲಿ ಅತ್ಯುನ್ನತವಾದ ನ್ಯಾಯಾಲಯವಾಗಿದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಥಾಪನೆಯಾದ ವರ್ಷವನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೆಂಟರಂದು ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿಯನ್ನು ನೋಡೋದಾದರೆ ನವದೆಹಲಿಯಲ್ಲಿದೆ ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸುವ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಭಾಗ ಐದು ಅಧ್ಯಾಯ ನಾಲ್ಕು ವಿಧಿ ನೂರ ಇಪ್ಪತ್ತ್ನಾಲ್ಕರಿಂದ ನೂರ ನಲ್ವತ್ತೇಳರ ತನಕ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ಬಗ್ಗೆ ಮಾಹಿತಿ ಸಿಗುತ್ತೆ ಹಾಗೆ ಇದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಹೇಳೋದಾದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಮತ್ತು ಇವರ ನಿವೃತ್ತಿ ವಯಸ್ಸು ಆರು ಅರವತ್ತೈದು ವರ್ಷಗಳು ಅಥವಾ ಆರು ವರ್ಷಗಳು ಯಾವುದು ಮೊದಲಾಗುತ್ತೋ ಅದು ಸಂಬಂಧಪಡುತ್ತೆ ಅಂದರೆ ಪ್ರಸ್ತುತ ಈಗ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂತೇಳಿದ್ರೆ ಮೂವತ್ತ್ಮೂರು ಪ್ಲಸ್ ಒಂದು ಮೂವತ್ತ ಮೂರು ಪ್ಲಸ್ ಒಂದು ಅಂದರೆ ಮೂವತ್ತ ನಾಲ್ಕು ಜನ ಈಗ ಪ್ರಸ್ತುತ ನ್ಯಾಯಾಧೀಶರು ಇದ್ದಾರೆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೇನೆ ಹಾಗಾದರೆ ಆಪ್ಷನ್ನು ಇಪ್ಪತ್ತಾರು ಅನ್ನೋದು ಆಗ ಆಗಿನ ಒಂದು ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ಸರಿಯಾಗಿತ್ತು ಈಗ ಮೂವತ್ತ್ಮೂರು ಪ್ಲಸ್ ಒಂದು ಅಂದರೆ ಮೂವತ್ತ್ನಾಲ್ಕು ನ್ಯಾಯಾಧೀಶರನ್ನು ಪ್ರಸ್ತುತ ಹೊಂದಿದೆ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸಂಸತ್ತಿನ ಅನುಮತಿ ಪಡೆದು ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿನ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಕಾಲದವರೆಗೆ ವಿಸ್ತರಿಸಬಹುದು ಅಂತ ಇದೆ ಎ ಆಪ್ಷನ್ ಒಂದೂವರೆ ವರ್ಷದವರೆಗೆ ಬಿ ಆಪ್ಷನ್ ಒಂದು ವರ್ಷ ಮಾತ್ರ ಸಿ ಆಪ್ಷನ್ ಅನಿರ್ದಿಷ್ಟ ಕಾಲದವರೆಗೆ ಡಿ ಆಪ್ಷನ್ ಆರು ತಿಂಗಳು ಮಾತ್ರ ಇಲ್ಲಿ ಸರಿಯಾದಂಥ ಉತ್ತರ ಡಿ ಆಪ್ಷನ್ ಆಗುತ್ತೆ ಆರು ತಿಂಗಳು ಮಾತ್ರ ಅನ್ನೋದು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೆಕ್ಸ್ಟು ಅಂದರೆ ರಾಷ್ಟ್ರಪತಿಯವರ ಒಂದು ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯ ಬಗ್ಗೆ ನಾವು ಎಷ್ಟು ತಿಂಗಳುಗಳ ಕಾಲ ಒಂದು ಅವಧಿ ಇರುತ್ತೆ ಅನ್ನೋದನ್ನು ನೋಡಿದ್ವಿ ಇಲ್ಲಿ ಆರು ತಿಂಗಳು ಮಾತ್ರ ಅಂತ ಅಂದರೆ ಯಾವ್ಯಾವ ತುರ್ತು ಪರಿಸ್ಥಿತಿಗಳಿದ್ದಾವೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮೂರು ಪ್ರಕಾರಗಳಿದ್ದಾವೆ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವಂತಹ ಭಾಗ ಭಾಗ ಹದಿನೆಂಟು ಕಾಣಿಸ್ತಾ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಬರಿತಾ ಹೋಗ್ತೀನಿ ಭಾಗ ಹದಿನೆಂಟು ಮತ್ತು ವಿಧಿ ವಿಧಿ ಎಷ್ಟಪ್ಪ ಅಂತೇಳಿದ್ರೆ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವಂತಹ ವಿಧಿ ವಿಧಿಗಳು ಅಂತೇಳಿದ್ರೆ ಒಂದು ನಿಮಿಷ ವಿಧಿಗಳು ಮುನ್ನೂರ ಮುನ್ನೂರ ಐವತ್ತ ಎರಡರಿಂದ ಮುನ್ನೂರ ಅರವತ್ತರ ತನಕ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಅಧಿಕಾರಗಳ ಬಗ್ಗೆ ತಿಳಿಸುತ್ತೆ ಮತ್ತು ನೆಕ್ಸ್ಟು ಮುನ್ನೂರ ಐವತ್ತೆರಡನೇ ವಿಧಿ ಮುನ್ನೂರ ಐವತ್ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುತ್ತೆ ನೆಕ್ಸ್ಟು ಮುನ್ನೂರ ಮುನ್ನೂರ ಐವತ್ತಾರು ಮುನ್ನೂರ ಐವತ್ತಾರು ರಾಜ್ಯ ತುರ್ಸ್ತು ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ಕೊಡುತ್ತೆ ಹಾಗೆ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಹಣಕಾಸು ತುರ್ತು ಪರಿಸ್ಥಿತಿ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ ಇದಿಷ್ಟು ತುರ್ತು ಪರಿಸ್ಥಿತಿ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಸ್ವಲ್ಪ ಬ್ಲರ್ರಾಗೆ ಬಂದಿದೆ ಇವತ್ತು ಕೂಡ ಬೇಜಾರು ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಈ ಈ ಕೆಳಗಿನವುಗಳಲ್ಲಿ ಸಂಸತ್ ಸದನಗಳು ತಮ್ಮ ಮೂರನೇ ಎರಡರಷ್ಟು ಮತಗಳಿಂದ ಯಾವ ಅಧಿಕಾರವನ್ನು ಚಲಾಯಿಸಬಹುದು ಅಂತ ಇದೆ ಒಂದನೇ ಆಪ್ಷನ್ ಒಂದು ರಾಜ್ಯದಲ್ಲಿ ಅಧ್ಯಕ್ಷರ ಆಳ್ವಿಕೆಯನ್ನು ತರಬಹುದು ಎರಡನೇ ಆಪ್ಷನ್ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಗೊಳಿಸಬಹುದು ಮೂರನೇ ಆಪ್ಷನ್ ಪ್ರಧಾನಮಂತ್ರಿಗಳನ್ನು ಅವರ ಮಂತ್ರಿಮಂಡಲದೊಂದಿಗೆ ಉಚ್ಚಾಟಿಸಬಹುದು ನಾಲ್ಕನೇ ಆಪ್ಷನ್ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತರಬಹುದು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತರುವಂತಹ ವಿಧಿ ಯಾವುದಪ್ಪ ಅಂತ ಹೇಳಿದ್ರೆ ಅರವತ್ತೊಂದನೇ ವಿಧಿ ಮುಖಾಂತರ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತರಬಹುದು ಆದರೆ ಇಲ್ಲಿ ಸರಿಯಾದಂಥ ಆಪ್ಷನನ್ನು ನೋಡೋದಾದರೆ ರಾಷ್ಟ್ರ ಅಧ್ಯಕ್ಷರನ್ನು ಪದಚ್ಯುತಗೊಳಿಸಬಹುದು ಅನ್ನೋದು ಸರಿಯಾದಂಥ ಉತ್ತರ ಆದರೆ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಗೊಳಿಸುವಂತಹ ಬಗೆಯನ್ನು ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತ ಕರೀತಾರೆ ರಾಷ್ಟ್ರಪತಿಯವರನ್ನು ತೆಗ್ದಾಕುವಂತಹ ಒಂದು ಕ್ರಮವನ್ನು ರಾಷ್ಟ್ರಪತಿಗಳು ಸಂವಿಧಾನವನ್ನು ಉಲ್ಲಂಘಿಸಿದರೆ ಮಾತ್ರ ಸಂವಿಧಾನವನ್ನು ಉಲ್ಲಂಘಿಸಿದರೆ ಸಂಸತ್ತು ಯಾವುದೇ ಸದನದಲ್ಲಿ ಮಹಾ ಮಹಾಭಿಯೋಗ ಗೊತ್ತುವಳಿಯನ್ನು ಮಂಡಿಸಬಹುದು ತುಂಬ ಇಂಪಾರ್ಟೆಂಟು ಇದು ಮಹಾಭಿಯೋಗದ ಬಗ್ಗೆ ಯಾವ ರೀತಿಯಲ್ಲಾದರೂ ಪ್ರಶ್ನೆ ಕೇಳ್ಬೋದು ಆಯಿತಾ ಇದನ್ನು ನೋಟ್ ಮಾಡಿಟ್ಕೊಳ್ಳಿ ಗೊತ್ತುವಳಿಯನ್ನು ಮಂಡಿಸಿದ ಸದನದ ಕನಿಷ್ಠ ನಾಲ್ಕನೇ ಒಂದರಷ್ಟು ಸದಸ್ಯರ ಬೆಂಬಲದ ನೋಟಿಸನ್ನು ಅವರೇನು ಮಾಡಬೇಕಾಗುತ್ತೆ ಹದಿನಾಲ್ಕು ದಿನ ಮುಂಚಿತವಾಗಿ ರಾಷ್ಟ್ರಪತಿಗೆ ನೀಡಬೇಕಾಗುತ್ತೆ ಮಹಾಭಿಯೋಗಕ್ಕೆ ಸಂಬಂಧಪಟ್ಟಂತೆ ಸದನಗಳಲ್ಲಿ ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿರುವ ಸದಸ್ಯರ ಕನಿಷ್ಠ ಮೂರನೇ ಎರಡರಷ್ಟು ಮೂರನೇ ಎರಡರಷ್ಟು ಏನಾಗುತ್ತೆ ಮೂರನೇ ಎರಡರಷ್ಟು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸದಸ್ಯರ ಮೂರನೇ ಎರಡರಷ್ಟು ಸದಸ್ಯರ ಬಹುಮತದಿಂದ ಸ್ವೀಕೃತವಾದರೆ ರಾಷ್ಟ್ರಪತಿಯ ಸ್ಥಾನವು ಖಾಲಿಯಾಯಿತೆಂದು ಪರಿಗಣಿಸಲಾಗುತ್ತದೆ ಆದರೆ ಇಲ್ಲಿಯವರೆಗೆ ಯಾವುದೇ ರಾಷ್ಟ್ರಪತಿಯನ್ನು ಮಹಾಭಿಯೋಗಗೊಳಿಸಲಾಗಿರುವುದಿಲ್ಲ ಇಲ್ಲಿವರೆಗೂ ಯಾವುದೇ ರಾಷ್ಟ್ರಪತಿಯನ್ನು ಕೂಡ ಗೊಳಿಸಲಾಗಿರುವುದಿಲ್ಲ ಇಲ್ಲಿ ನೀವು ಗಮನಿಸಬೇಕು ಏನಂತ ಹೇಳಿದ್ರೆ ನಾಲ್ಕನೇ ಒಂದರಷ್ಟು ಅಂತಂದರೆ ಏನು ಅಂಕಿಅಂಶ ಅಂತ ಹೇಳಿದ್ರೆ ಗೊತ್ತುವಳಿಯನ್ನು ಮಂಡಿಸಿದ ಸದನದ ಕನಿಷ್ಠ ನಾಲ್ಕನೇ ಒಂದರಷ್ಟು ಸದಸ್ಯರ ಬೆಂಬಲರ ನೋಟಿಸನ್ನು ಹದಿನಾಲ್ಕು ದಿನ ಮುಂಚೆ ಇವರು ರಾಷ್ಟ್ರಪತಿಗೆ ನೀಡಬೇಕಾಗುತ್ತೆ ನೆಕ್ಸ್ಟು ಸದಸ್ಯರ ಕನಿಷ್ಠ ಮೂರನೇ ಎರಡರಷ್ಟು ಸದಸ್ಯರ ಬಹುಮತದಿಂದ ಸ್ವೀಕೃತವಾದರೆ ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿರುವ ಸದಸ್ಯರ ಕನಿಷ್ಠ ಮೂರನೇ ಎರಡರಷ್ಟು ಸದಸ್ಯರ ಬಹುಮತದಿಂದ ಸ್ವೀಕೃತವಾದರೆ ಮಾತ್ರ ರಾಷ್ಟ್ರಪತಿಯ ಸ್ಥಾನ ಖಾಲಿಯಾಯಿತು ಅಂತ ಪರಿಗಣಿಸಲಾಗುತ್ತೆ ಆದರೆ ಇಲ್ಲಿವರೆಗೂ ಯಾವುದೇ ರಾಷ್ಟ್ರಪತಿಯವರನ್ನು ಕೂಡ ಆ ರೀತಿಯಾಗಿ ಮಾಡಿಲ್ಲ ಹಾಗಾಗಿ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸುವುದರ ಬಗ್ಗೆ ಇದು ಒಂದು ಉತ್ತರ ಅಂತ ಹೇಳ್ಬೋದು ಎರಡನೇ ಆಪ್ಷನ್ ನೆಕ್ಸ್ಟ್ ನೋಡೋಣ ಮೂವತ್ತ್ನಾಲ್ಕನೇ ಪ್ರಶ್ನೆ ತೂಗಾಡುವ ಸಂಸತ್ತೆಂದು ಕರೆಯಲಾಗುವ ಸನ್ನಿವೇಶ ಎಲ್ಲಿ ಅವಶ್ಯಕತೆ ಇರುತ್ತೋ ಹೆಚ್ಚಿನ ಒಂದು ವಿಶ್ಲೇಷಣೆ ಅಲ್ಲಿ ಮಾತ್ರ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ ಒಂದನೇ ಆಪ್ಷನ್ ವಿರೋಧ ಪಕ್ಷಕ್ಕೂ ವಿರೋಧ ಪಕ್ಷವು ಆಳ್ವಿಕೆಯಲ್ಲಿದ್ದಾಗ ಎರಡನೇ ಆಪ್ಷನ್ ದೇಶದಲ್ಲಿ ಅಂತಹ ಕಲಹಗಳಿದ್ದಾಗ ಮೂರನೇ ಆಪ್ಷನ್ ಸರ್ಕಾರದ ಅಸ್ಥಿರತೆಯಿಂದಾಗಿ ನಾಲ್ಕನೇ ಆಪ್ಷನ್ ಯಾವೊಂದು ರಾಜಕೀಯ ಪಕ್ಷವು ಬಹುಮತ ಪಡೆಯದಿದ್ದಾಗ ಸರಿಯಾದಂಥ ಉತ್ತರ ನಾಲ್ಕನೇ ಆಪ್ಷನ್ ಯಾವೊಂದು ರಾಜಕೀಯ ಪಕ್ಷವು ಬಹುಮತ ಪಡೆಯದಿದ್ದಾಗ ಅಂತ ಇದೆ ಮೂವತ್ತೈದನೆಯ ಪ್ರಶ್ನೆಯನ್ನು ನೋಡೋಣ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಕಾಯ್ದೆಯು ಕಾಯ್ದೆಯ ಸಹಾಯದಿಂದ ಭಾರತೀಯರ ಮೂಲಭೂತ ಹಕ್ಕುಗಳ ನಿರಾಕರಣೆಯಾದಾಗ ಸುಪ್ರೀಂ ಕೋರ್ಟಿನ ಮೂಲಕ ಅವುಗಳನ್ನು ಪಡೆಯಬಹುದು ಅಂತ ಇದೆ ಇಲ್ಲಿ ಹದಿಮೂರನೇ ಕಾಯ್ದೆ ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಮೂವತ್ತೊಂದನೇ ಕಾಯ್ದೆ ಮೂರನೇ ಆಪ್ಷನ್ ಮೂವತ್ತೆರಡನೇ ಕಾಯ್ದೆ ನಾಲ್ಕನೇ ಆಪ್ಷನ್ ನಲವತ್ತೊಂದನೇ ಕಾಯ್ದೆ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಮೂವತ್ತೆರಡನೇ ಕಾಯ್ದೆ ಸಮರ್ಪಕವಾದ ಉತ್ತರ ಮೂರನೇ ಆಪ್ಷನ್ ಆದರೆ ಹದಿಮೂರು ಮೂವತ್ತೊಂದು ಮತ್ತೆ ನಲ್ವತ್ತೊಂದನೇ ಕಾಯ್ದೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ಹದಿಮೂರನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಗುತ್ತೆ ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತೆರಡು ಡಿಸೆಂಬರ್ ಒಂದರಿಂದ ಇದು ಜಾರಿಗೆ ಬರುತ್ತೆ ಅದು ಹದಿಮೂರನೇ ತಿದ್ದುಪಡಿ ಕಾಯ್ದೆ ಇದು ಸಂವಿಧಾನದಲ್ಲಿ ಮೂನ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನ್ಯಾಗ ನಾಗಾಲ್ಯಾಂಡ್ಗೆ ರಾಜ್ಯದ ಸ್ಥಾನಮಾನ ನೀಡುವುದರೊಂದಿಗೆ ವಿಶೇಷ ಉಪಬಂಧಗಳನ್ನು ಸೃಷ್ಟಿಸಲಾಗುತ್ತೆ ಹದಿಮೂರನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆರಡರ ಪ್ರಕಾರ ಈ ಮೂವತ್ ಮುನ್ನೂರ ಎಪ್ಪತ್ತೊಂದು ವಿಧಿಯನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ಏನಾಗುತ್ತೆ ನಾಗಾಲ್ಯಾಂಡ್ಗೆ ರಾಜ್ಯದ ಸ್ಥಾನಮಾನ ನೀಡಲಾಗುತ್ತೆ ಹಾಗಾದರೆ ಆ ಯಾವ ಕಾಯ್ದೆ ಹದಿಮೂರನೇ ತಿದ್ದುಪಡಿ ಕಾಯ್ದೆ ಹಾಗೆ ಮುನ್ನೂ ಮೂವತ್ತೊಂದನೇ ಒಂದು ಕಾಯ್ದೆಯ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮಾಡಲಾಗುತ್ತೆ ಇದು ಏನಕ್ಕೆ ಸಂಬಂಧಪಡುತ್ತೆ ಅಂತ ಹೇಳಿದ್ರೆ ವಿಧಿ ಎಂಬತ್ತೊಂದು ಮುನ್ನೂರ ಮೂವತ್ತು ಮತ್ತು ಮುನ್ನೂರ ಮೂವತ್ತೆರಡನೇ ವಿಧಿಗಳಿಗೆ ತಿದ್ದುಪಡಿ ತರುವುದರ ಮೂಲಕ ವಿಧಿ ಎಂಬತ್ತೊಂದು ವಿಧಿ ಮುನ್ನೂರ ಮೂವತ್ತು ಮತ್ತು ವಿಧಿ ಮುನ್ನೂರ ಮೂವತ್ತೆರಡನೇ ವಿಧಿಗಳಿಗೆ ತಿದ್ದುಪಡಿ ತರುವುದರ ಮೂಲಕ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು ಐನೂರ ಇಪ್ಪತ್ತೈದರಿಂದ ಐನೂರ ನಲವತ್ತೈದಕ್ಕೆ ಹೆಚ್ಚಿಸ್ತು ಪ್ರಸ್ತುತ ಈಗ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ ಐನೂರ ನಲವತ್ತೈದು ಇದೆ ಈಗ ಐನೂರ ನಲವತ್ತೈದು ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಿಸಿದ ತಿದ್ದುಪಡಿ ಯಾವುದಪ್ಪ ಮೂವತ್ತೊಂದನೇ ಕಾಯ್ದೆ ಮೂವತ್ತೊಂದನೇ ತಿದ್ದುಪಡಿ ಕಾಯ್ದೆ ಇದೆಷ್ಟರಲ್ಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಾಯಿತು ಹಿಂದೆ ಎಷ್ಟಿತ್ತು ಐನೂರ ಇಪ್ಪತ್ತೈದು ಇಪ್ಪತ್ತೈದರ ಸದಸ್ಯರ ಸಂಖ್ಯೆ ಇತ್ತು ಅರ್ಥ ಆಯಿತು ಅಂತ ಭಾವಿಸ್ತೇನೆ ಹದಿನಾಲ್ಕನೇ ಕಾಯ್ದೆ ಬಗ್ಗೆ ನೋಡೋಣ ಹದಿನಾಲ್ಕನೇ ತಿದ್ದುಪಡಿ ಕಾಯ್ದೆ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಾರಿಗೆ ಬರುತ್ತೆ ಈ ತಿದ್ದುಪಡಿ ಮೂಲಕ ಪುದುಚೇರಿ ಮತ್ತು ಕಾನ್ಸಿಕಲ್ ಪುದುಚೇರಿ ಮತ್ತು ಕಾನ್ಸಿಕಲ್ ಮಾಹೆ ಮತ್ತು ಹ್ಯಾನಂ ಪ್ರದೇಶಗಳನ್ನು ಒಳಗೊಂಡ ಪುದುಚೇರಿ ಪ್ರದೇಶವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಂಡು ಅದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಲಾಗುತ್ತೆ ನಲವತ್ತೊಂದನೇ ತಿದ್ದುಪಡಿ ಕಾಯ್ದೆಯನ್ನು ನೋಡೋದಾದರೆ ಈ ಕಾಯ್ದೆಯ ಮೂಲಕ ಮುನ್ನೂರ ಹದಿನಾರನೇ ವಿಧಿಯಲ್ಲಿ ಬದಲಾವಣೆ ಮಾಡಿ ರಾಜ್ಯ ಲೋಕಸೇವಾ ಆಯೋಗಗಳ ಮತ್ತು ಜಂಟಿ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರ ನಿವೃತ್ತಿ ವಯಸ್ಸು ಅರವತ್ತರಿಂದ ಅರವತ್ತೆರಡು ವರ್ಷಗಳಿಗೆ ಹೆಚ್ಚಿಸಲಾಗುತ್ತೆ ನಲವತ್ತೊಂದನೇ ತಿದ್ದುಪಡಿ ಕಾಯ್ದೆ ಏನು ಹೇಳುತ್ತೆ ಲೋಕಸೇವಾ ಅಂದರೆ ರಾಜ್ಯ ಲೋಕ ಕೆ ಪಿ ಎಸ್ ಸಿ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಅವರ ಅವರ ನಿವೃತ್ತಿ ವಯಸ್ಸು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮೊದಲು ಅರವತ್ತಿರುತ್ತೆ ನಂತರ ಅರವತ್ತೆರಡು ವರ್ಷಗಳಿಗೆ ಹೆಚ್ಚಿಸಲಾಗುತ್ತೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಮತ್ತು ಆಯೋಗಗಳ ಒಂದು ಅಧ್ಯಕ್ಷರ ಮತ್ತು ಸದಸ್ಯರ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಿದಂತಹ ತಿದ್ದುಪಡಿ ಕಾಯ್ದೆ ಯಾವುದು ನಲ್ವತ್ತೊಂದನೇ ತಿದ್ದುಪಡಿ ಕಾಯ್ದೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವ ರಕ್ಷಣಾ ತರಬೇತಿ ಕೇಂದ್ರವು ನವದೆಹಲಿಯಲ್ಲಿದೆ ಅಂತಿದೆ ಒಂದನೇ ಆಪ್ಷನ್ ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ ಎರಡನೇ ಆಪ್ಷನ್ ಡಿಫೆನ್ಸ್ ಸೇವಾ ಸ್ಟಾಪ್ ಕಾಲೇಜ್ ಮೂರನೇ ಆಪ್ಷನ್ ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜು ನಾಲ್ಕನೇ ಆಪ್ಷನ್ ವಾಯುಸೇನಾ ಉಸ್ತುವಾರಿ ಕಮಾಂಡು ಸರಿಯಾದಂಥ ಉತ್ತರ ಮೂರನೇ ಆಪ್ಷನ್ ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜು ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜು ಏನು ನವದೆಹಲಿಯಲ್ಲಿದೆ ಆದರೆ ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ ಮಹಾರಾಷ್ಟ್ರದ ಖಡಕ್ ವಾಸ್ಲ ಪುಣೆ ಮ ಖಡಕ್ ವಾಸ್ಲದಲ್ಲಿದೆ ಮತ್ತು ಇದು ನೆಕ್ಸ್ಟು ಡಿಫೆನ್ಸ್ ಸೇವಾ ಸ್ಟಾಪ್ ಕಾಲೇಜು ದಿವ್ಲಾಲಿ ಅಂತ ಹೇಳಿಬಿಟ್ಟು ಇದು ಮಹಾರಾಷ್ಟ್ರದಲ್ಲೇ ಬರುತ್ತೆ ದಿವ್ಲಾಲಿ ಮಹಾರಾಷ್ಟ್ರದಲ್ಲೇ ಬರುತ್ತೆ ಮತ್ತು ವಾಯುಸೇನಾ ಉಸ್ತುವಾರಿ ಕಮಾಂಡ್ ಬಂದ್ಬಿಟ್ಟು ಖಡಕ್ ವಾಸ್ಲದಲ್ಲೇ ಬರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂವತ್ತಾರನೇ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ಆಯಿತು ಅಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ನೀವು ನೋಟ್ ಮಾಡ್ಕೋಬೋದು ಮತ್ತು ವಾಯುಸೇನಾ ತರಬೇತಿ ತರಬೇತಿ ಕೇಂದ್ರಗಳು ಎಲ್ಲಿ ಬರ್ತವೆ ಅಂದರೆ ಇಲ್ಲಿ ವಾಯುಸೇನಾ ಉಸ್ತುವಾರಿ ಕಮ್ಯಾಂಡ್ ಬಗ್ಗೆ ಕೇಳಲಾಗಿದೆ ಕಡಾಕ್ ವಾಸ್ಲದಲ್ಲಿ ಕಂಡುಬರುತ್ತೆ ವಾಯುಸೇನಾ ತರಬೇತಿ ಕೇಂದ್ರಗಳನ್ನು ತಿಳ್ಕೊಂಡಿರೋದು ಇಂಪಾರ್ಟೆಂಟು ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಇದ್ದಾವೆ ಮತ್ತು ವಾಯುಸೇನಾ ಆಡಳಿತ ಮತ್ತು ತರಬೇತಿ ಕೇಂದ್ರಗಳು ಬೆಂಗಳೂರು ಮತ್ತು ಕೊಯಿ ಮೋಯಿಮತ್ತೂರಿನಲ್ಲಿದ್ದಾವೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಕೆ ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ಇತ್ತೀಚೆಗೆ ಭಾರತ ಸರ್ಕಾರದಿಂದ ಅಂಗೀಕಾರ ಪಡೆದ ಮೂರು ರಾಷ್ಟ್ರ ಭಾಷೆಗಳಿವೆ ಅಂತ ಇದೆ ಒಂದನೇ ಆಪ್ಷನ್ ನೇಪಾಳಿ ಕೊಂಕಣಿ ಮತ್ತು ಮಣಿಪುರಿ ಎರಡನೇ ಆಪ್ಷನ್ ನೇಪಾಳಿ ಮಣಿಪುರಿ ಮತ್ತು ಪಹಾಡಿ ಮೂರನೇ ಆಪ್ಷನ್ ಕೊಂಕಣಿ ಗುಜರಾತಿ ನೇಪಾಳಿ ನಾಲ್ಕನೇ ಆಪ್ಷನ್ ಮಣಿಪುರಿ ಕೊಂಕಣಿ ಮತ್ತು ಸಂಸ್ಕೃತ ಸರಿಯಾದಂಥ ಉತ್ತರ ಇಲ್ಲಿ ಒಂದನೇ ಆಪ್ಷನ್ ಆಗುತ್ತೆ ಒಂದನೇ ಆಪ್ಷನ್ ನೇಪಾಳಿ ಕೊಂಕಣಿ ಮತ್ತು ಮಣಿಪುರಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಎಪ್ಪತ್ತೊಂದನೇ ತಿದ್ದುಪಡಿ ಎಪ್ಪತ್ತೊಂದನೇ ತಿದ್ದುಪಡಿಯ ಬಗ್ಗೆ ನೋಡೋದಾದರೆ ಸಾವಿರದ ಒಂಬೈನೂರ ಆಗುತ್ತೆ ಇದು ಈ ಕಾಯ್ದೆಯನ್ವಯ ಕೊಂಕಣಿ ಮಣಿಪುರಿ ನೇಪಾಳಿ ಭಾಷೆಗಳನ್ನು ಸಂವಿಧಾನದ ಎಂಟನೇ ಅನುಸೂಚಿಗೆ ಸೇರಿಸಲಾಯಿತು ಇದರಿಂದ ಅನುಸೂಚಿತ ಭಾಷೆಗಳ ಸಂಖ್ಯೆ ಹದಿನೆಂಟಕ್ಕೇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತೊಂದನೇ ತಿದ್ದುಪಡಿ ಪ್ರಕಾರ ಕೇಳಿರೋದವರು ಎರಡು ಸಾವಿರದ ಮೂರರಲ್ಲಿ ನಕ್ ನೆಕ್ಸ್ಟು ಕೊಂಕಣಿ ಮಣಿಪುರಿ ನೇಪಾಳಿ ಯಾವ ತಿದ್ದುಪಡಿಯ ಮುಖಾಂತರ ಎಂಟನೇ ಅನುಸೂಚಿಗೆ ಸೇರಿಸಲಾಯಿತು ಅಂತ ಹೇಳಿದ್ರೆ ಎಪ್ಪತ್ತೊಂದನೇ ತಿದ್ದುಪಡಿಯ ಮುಖಾಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೇರಿಸಲಾಗುತ್ತೆ ಆಗ ಹದಿನೆಂಟಕ್ಕೆ ಏರುತ್ತೆ ಭಾಷೆಗಳ ಸಂಖ್ಯೆ ನೆಕ್ಸ್ಟು ತೊಂಬತ್ತೆರಡನೇ ತಿದ್ದುಪಡಿ ಬ ಕಾಯ್ದೆ ಬಗ್ಗೆ ನೋಡಬೇಕು ಎರಡು ಸಾವಿರದ ಮೂರರಲ್ಲೇ ಆಗುತ್ತೆ ಇದು ಈ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ನಾಲ್ಕು ನಾಲ್ಕರಲ್ಲಿ ಜಾರಿಗೆ ಬರುತ್ತೆ ತೊಂಬತ್ತೆರಡನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಮೂರರಲ್ಲಾಗುತ್ತೆ ಆದರೆ ಜಾರಿಗೆ ಬರೋದು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಜಾರಿಗೆ ಬರುತ್ತೆ ಈ ತಿದ್ದುಪಡಿಯ ಮೂಲಕ ಯಾವ ಭಾಷೆಗಳನ್ನು ಸೇರಿಸಲಾಯಿತು ಅಂತಂದರೆ ಬೋಡೋ ದೋಗ್ರಿ ಮೈಥಿಲಿ ಮತ್ತು ಸಂತಾಲಿ ಇದನ್ನು ನೆನಪಿಟ್ಕೊಳ್ಳಿ ಎಂಬ ನಾಲ್ಕು ಭಾಷೆಗಳನ್ನು ಸಂವಿಧಾನದ ಎಂಟನೇ ಅನುಸೂಚಿಗೆ ಹೊಸರದಾಗಿ ಸೇರ್ಪಡೆ ಮಾಡಲಾಯಿತು ಇದರಿಂದ ಅನುಸೂಚ ಬ ಅನುಸೂಚಿತ ಭಾಷೆಗಳ ಸಂಖ್ಯೆ ಎಷ್ಟಾಗುತ್ತಪ್ಪ ಅಂತೇಳಿದ್ರೆ ಹದಿನೆಂಟರಿಂದ ಇಪ್ಪತ್ತೆರಡಕ್ಕೆ ಏರಿತು ಇದಿಷ್ಟು ಭಾಷೆಗಳ ಬಗ್ಗೆ ಮಾಹಿತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂವತ್ತೆಂಟನೇ ಪ್ರಶ್ನೆ ಪ್ರಜಾಪ್ರಭುತ್ವದ ಯಶಸ್ಸು ಇದರ ಮೇಲೆ ಅವಲಂಬಿಸಿದೆ ಅಂತ ಇದೆ ಒಂದನೇ ಆಪ್ಷನ್ ಜನರ ಜೀವನವಂತ ಗುಣಮಟ್ಟ ಎರಡನೇ ಆಪ್ಷನ್ ಸಾರ್ವಜನಿಕ ಸಮಾರಂಭಗಳಲ್ಲಿ ಜನರ ಸಕ್ರಿಯ ಪಾತ್ರ ಮೂರನೇ ಆಪ್ಷನ್ ದೇಶದ ಜನರ ಸಂಪೂರ್ಣ ಸಾಕ್ಷರತೆ ನಾಲ್ಕನೇ ಆಪ್ಷನ್ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಉನ್ನತಿ ಸಾಧನೆ ಸರಿಯಾದಂಥ ಉತ್ತರವನ್ನು ನೋಡೋಣ ಮೂರನೇ ಆಪ್ಷನ್ ಸರಿಯಾದಂಥ ಉತ್ತರವಾಗುತ್ತೆ ದೇಶದ ಜನರ ಸಂಪೂರ್ಣ ಸಾಕ್ಷರತೆ ಮೂವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಅಂಗದಿಂದ ನೇತ್ಯಾತ್ಮಕ ಮತದಾನದಿಂದ ನಿರ್ಣಯಗಳು ಶಾಸನಗಳಾಗುತ್ತವೆ ಅಂತ ಕೇಳಿದ್ದಾರೆ ಒಂದನೇ ಆಪ್ಷನ್ ಸಾಮಾನ್ಯ ಸಭೆ ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಬಗ್ಗೆ ಈ ಪ್ರಶ್ನೆ ಬಂದಿರೋದು ಒಂದನೇ ಆಪ್ಷನ್ ಸಾಮಾನ್ಯ ಸಭೆ ಎರಡನೇ ಆಪ್ಷನ್ ಸಾಮಾಜಿಕ ಮತ್ತು ಆರ್ಥಿಕ ಸಭೆ ಮೂರನೇ ಆಪ್ಷನ್ ಧರ್ಮದರ್ಶಿ ಸಮಿತಿ ನಾಲ್ಕನೇ ಆಪ್ಷನ್ ಭದ್ರತಾ ಸಮಿತಿ ಸ ಸರಿಯಾದಂಥ ಉತ್ತರ ಭದ್ರತಾ ಸಮಿತಿ ಆಗುತ್ತೆ ನಾಲ್ಕನೇ ಆಪ್ಷನ್ನು ಆದರೆ ಈ ಸಾಮಾನ್ಯ ಸಭೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ನಾವು ಸಾಮಾನ್ಯ ಸಭೆ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೊದಲ ಅಧಿವೇಶನ ಜನವರಿ ಹತ್ತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಧಿವೇಶನ ನಡೆಯುತ್ತೆ ಪ್ರಸ್ತುತವಾಗಿ ಸಾಮಾನ್ಯ ಸಭೆ ಕೇಂದ್ರ ಎಲ್ಲಿದೆ ಅಪ್ಪ ಅಂತ ಹೇಳಿದ್ರೆ ನ್ಯೂಯಾರ್ಕಲ್ಲಿದೆ ಇದರ ಮೊದಲ ಅಧ್ಯಕ್ಷರು ಬೆಲ್ಜಿಯಂ ದೇಶದ ಪೌಲ್ ಹೆನ್ರಿ ಸ್ಟಾಕ್ ಅಂತೇಳ್ಬಿಟ್ಟು ಹಾಕ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ವಿಶ್ವ ಸಾಮಾನ್ಯ ಸಭೆಯ ಬಗ್ಗೆ ಇಷ್ಟು ಇಷ್ಟು ಸಿಂಪಲ್ಲಾಗಿ ಮಾಹಿತಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಒಂದು ಸಪ್ರೇಟಾಗಿ ವಿಡಿಯೋವನ್ನೇ ಮಾಡೋಣ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಬಗ್ಗೆ ನೋಡೋದಾದರೆ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲೇ ಇದರ ಕಚೇ ಕೇಂದ್ರ ಕಚೇರಿ ಕೂಡ ನ್ಯೂಯಾರ್ಕ್ನಲ್ಲೇ ಇದೆ ಅಧಿಕ ಅಧ್ಯಕ್ಷರ ಅಧಿಕಾರಾವಧಿ ಬಂದು ಒಂದು ವರ್ಷ ಮಾತ್ರ ಇರುತ್ತೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಿರುತ್ತೆ ಒಂದು ವರ್ಷ ಮಾತ್ರ ಇರುತ್ತೆ ನೆಕ್ಸ್ಟು ಧರ್ಮದರ್ಶಿ ಮಂಡಳಿ ಧರ್ಮದರ್ಶಿ ಬ ಮಂಡಳಿ ಬಗ್ಗೆ ನೋಡೋದಾದರೆ ಇದು ಸ ಪ್ರಸ್ತುತವಾಗಿ ನಿಷ್ಕ್ರಿಯವಾಗಿದೆ ಇದು ಇಲ್ಲ ಧರ್ಮದರ್ಶಿ ಸಮಿತಿ ನೆಕ್ಸ್ಟ್ ಭದ್ರತಾ ಸಮಿತಿ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ನಲ್ಲಿ ಮೊದಲ ಸಭೆ ನಡೆದಿದ್ದು ಲಂಡನ್ನ ಚರ್ಚ್ ಹೌಸ್ನಲ್ಲಿ ಒಟ್ಟು ಸದಸ್ಯರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಹದಿನೈದು ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಐದು ಅವು ಯಾವ್ಯಾವಪ್ಪ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟು ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಮತ್ತು ಅಮೇರಿಕಾ ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಮತ್ತು ಅಮೇರಿಕಾವನ್ನು ಬಿಗ್ ಫೈವ್ ಅಥವಾ ಪಿ ಫೈವ್ ರಾಷ್ಟ್ರ ಎಂದು ಕೂಡ ಕರೆಯುತ್ತಾರೆ ಮತ್ತೆ ಇದು ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಹತ್ತಿದೆ ಇದೊಂದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಾಗಿದ್ದು ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಕೂಡ ಹೊಂದಿದೆ ಯಾವುದು ಭದ್ರತಾ ಮಂಡಳಿ ಈ ಮಂಡಳಿಯ ಪ್ರತಿಯೊಂದು ರಾಷ್ಟ್ರಕ್ಕೂ ಮತದಾನದ ಅಧಿಕಾರವಿದೆ ಆದರೆ ಕಾಯಂ ಸದಸ್ಯರಿಗೆ ಮಾತ್ರ ವಿಶೇಷವಾಗಿ ವಿಟೋ ಅಥವಾ ನಿಷೇಧಾತ್ಮಕ ಮತ ಚಲಾಯಿಸುವ ಅಧಿಕಾರವನ್ನು ಇದೆ ಹಾಗಾದರೆ ನಮಗೆ ಸಮರ್ಪಕವಾದ ಉತ್ತರ ಆಯಿತು ಅಂತ ಗೊತ್ತಾಯ್ತಲ್ವಾ ಭದ್ರತಾ ಸಮಿತಿ ಇದಿಷ್ಟು ಮಾಹಿತಿಯಾಗಿತ್ತು ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ದಿಶಾ ಎಂಬ ಸ್ವಯಂ ಪ್ರೇರಿತ ಸಂಸ್ಥೆಯು ಉತ್ತರ ಪ್ರದೇಶದಲ್ಲಿ ಕೆಳಗಿನ ಯಾವ ಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುತ್ತಿದೆ ಅಂತಿದೆ ಒಂದನೇ ಆಪ್ಷನ್ ಬಾಲಕಾರ್ಮಿಕ ನಿರ್ಮೂಲನೆ ಎರಡನೇ ಆಪ್ಷನ್ ಹಳ್ಳಿಗಾಡು ಜನರಿಗೆ ಉದ್ಯೋಗ ದೊರಕಿಸುವ ಕ್ಷೇತ್ರ ಮೂರನೇ ಆಪ್ಷನ್ ದೇಶಾದ್ಯಂತ ಅನಕ್ಷರತೆಯ ನಿರ್ಮೂಲನೆ ನಾಲ್ಕನೇ ಆಪ್ಷನ್ ಮಹಿಳೆಯರ ಉನ್ನತಿ ಸರಿಯಾದಂಥ ಉತ್ತರ ದೇಶಾದ್ಯಂತ ಅನಕ್ಷರತೆಯ ನಿರ್ಮೂಲನೆ ಅಂತಕ್ಕಂಥದ್ದು ಉತ್ತರ ಮತ್ತು ಇಲ್ಲಿ ಬಾಲ ಕಾರ್ಮಿಕ ನಿರ್ಮೂಲನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬಾಲ ಕಾರ್ಮಿಕ ಸಮಸ್ಯೆ ನಿರ್ಮೂಲನಾ ಕ್ರಮಗಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಕ್ಕಳ ದುಡಿತ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತ ಸರ್ಕಾರವು ಬಾಲ ಕಾರ್ಮಿಕರ ನಿರ್ಮೂಲನೆಗಾಗಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸ್ತು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ರಾಷ್ಟ್ರೀಯ ಪ್ರಾಧಿಕಾರ ಕಾಯ್ದೆಯನ್ನು ಸ್ಥಾಪಿಸಿತು ಎರಡು ಸಾವಿರದ ಆರರಲ್ಲಿ ಸರ್ಕಾರ ಬಾಲಾಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿದ್ದವು ಇದೀಗ ಕಂಟಿನ್ಯೂ ಆಗುತ್ತೆ ಮುಂದಿನ ತರಗತಿಯಲ್ಲಿ ನಲವತ್ತೊಂದನೇ ಪ್ರಶ್ನೆಯಿಂದ ಐವತ್ತನೇ ಪ್ರಶ್ನೆ ತನಕ ಉತ್ತರವನ್ನು ನೋಡೋಣ ಇಲ್ಲಿ ಹತ್ತು ಪ್ರಶ್ನೆಗಳು ಮಾತ್ರ ಲೆಕ್ಕಕ್ಕಿರುತ್ತೆ ಆದರೆ ಇಲ್ಲಿ ಹತ್ತು ಪ್ರಶ್ನೆಗಳಿಗೆ ಒಂದು ಐವತ್ತು ಪ್ರಶ್ನೆಗಳಷ್ಟು ಉತ್ತರವನ್ನು ನಾವು ತಿಳ್ಕೋಬಹುದಾಗಿರುತ್ತೆ ಈ ರೀತಿಯಾಗಿ ನಾವು ಬಿಡಿಸಿದಾಗ ನಮಗೇನಾಗುತ್ತೆ ಅಂದರೆ ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಒಂದೊಂದು ಸಲ ಆಪ್ಷನ್ಗಳು ಕೂಡ